ಏನು ಟ್ರಾಫಿಕ್ ಮರೆ ಅದು ಅಪ್ಪ, ಇದೆಲ್ಲ ಯಾವಾಗ ಸರಿ ಮಾಡ್ತಾರೆ ಅಂತ. ಏನು ಜನಗಳಪ್ಪ, ಲಂಚ ಲಂಚ ಅಂತ ಸಾಯ್ತಾರೆ, ಸತ್ತಾಗ ಅದೇನು ಎತ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಯಾರು? ನೀವು, ನಾವು ಎಲ್ಲರೂ. ಹಾಕೋ ಡ್ಯೂಟಿ ಬರ್ಸಲ್ಲ, ಸುಮ್ಮನೆ ಕೂತಿದ್ಯಾ? ಕಿಸಿಯಕ್ಕೆ ಏನು ಕೆಲಸ ಇಲ್ಲ, ಅದಕ್ಕೆ ಕೂತಿದ್ದೀನಿ. ಬಸ್ ಪ್ರಾಡಕ್ಟ್ ಆಫ್ ಇಂದ್ರೆ ಉದ್ಧಾರ ಆಗಲ್ಲ, ಆಗಲ್ಲ. ಹಾ ಬಾಬಾ, ಎಲ್ಲ ಇಂಡಿಯಾಗೆ ಬಂದದ್ದು ಏನಲ್ಲ, ನನ್ನ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಎಂದು ಒಂದು ಮ್ಯಾಟ್ರ್ ಆಗಿತ್ತು, ಅದಕ್ಕೆ ಬಂದೆ. ಏನಲ್ಲ, ಟೂಲ್ ಅವ್ ಟೂಲ್ ಅವ ಅಂತ ಅವಳು ನನಗೆ ಕೈ ಕೊಟ್ಲು, ನಾನು ಅವಳನ್ನು ಚಿಂದಿ ಹುಡಾಯಿಸ್ಬಿಟ್ಟದ್ದು, ಅದಕ್ಕೆ ಫಾರಿನಿಗೆ ಬಂದೆ. ಅದೇ ಥರ ಬೇರೆ ಹುಡುಗಂಗು ಮಾಡಿದಾಳೆ, ಅವನು ಪಾಪ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಏನು ಇನ್ವೆಸ್ಟಿಗೇಷನ್ ಏನೂ ಇಲ್ಲ, ಎರಡು ದಿನ ಮೂರು ದಿನ ಇನ್ವೆಸ್ಟಿಗೇಷನ್ ಮಾಡಿದ್ರು, ನಾಲ್ಕನೇ ದಿನ ಹುಡುಗಿ ಜೀವನ ಅಂತ ಬಿಟ್ಟು ಕಳಿಸಿದ್ರು. ಇಲ್ಲ, ಹುಡುಗಿರಿಗೆ ರಾಮನಂತ ಕೃಷ್ಣನಂತ ಹುಡುಗ ಬೇಕು, ಆದರೆ ಅವ್ರು ಸೀತಾದೇವಿ ಆಗಕ್ಕೆ ರೆಡಿ ಇರಲ್ಲ. ಇಲ್ಲಿರೋ ಹುಡುಗಿರೇ ಇಷ್ಟು ಇನ್ಸ್ಟಾಗ್ರಾಮ್ ಅಲ್ಲಪ್ಪನ ಟೆಲಿಗ್ರಾಮ್ ಅಲ್ಲಪ್ಪನ ಲವ್ ಮಾಡ್ತಾರೆ. ಏ ಇಂಡಿಯನ್ಸ್ ಇಷ್ಟು ಹೇಳೋದೊಂದು ಮಾಡೋದೊಂದು. ಏಯ್, ಏನ್ ಇಂಡಿಯನ್ಸ್ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ನೀನು ಕನ್ನಡ ಮಾತಾಡ್ತಿದ್ಯಾ ತಾನೇ? ನೀನು ಒಂದೇ ಒಂದ್ ಮಾತು ಇಂಡಿಯನ್ಸ್ ಬಗ್ಗೆ ಮಾತಾಡಿದ್ರೆ ಇಲ್ಲೇ ಊತಾಕ್ಬಿಡ್ತೀನಿ. ನಿಮಗೆ ಇಂಡಿಯನ್ಸ್ಗ ದೇಶ ಪ್ರೇಮ ಜಾಸ್ತಿ, ಈಗ ನೀನ್ ದೇಶ ಪ್ರೇಮ ತೋರಿಸ್ತೇನೆ ನೋಡು. ಏನದು ಟೊಮೊಟೊ ಎಷ್ಟು ಕೈದೆ? 50 ರೂಪಾಯಿ ಕೆಜಿ, 30 ರೂಪಾಯಿ ಮಾಡಿ ತಗೊಂಬಂದಿದ್ದೀನಿ. ಅದು ಬೆಳ್ದಿದಲ್ಲ. ಇಲ್ಲ, ಇಂಡಿಯಾದೇ ಬೆಳ್ದಿರೋದು, ಇಂಡಿಯನ್ ರೈತರೇ ಬೆಳ್ದಿರೋದು. ಇಂಡಿಯನ್ ರೈತ ಬೆಳ್ದಿರೋದನ್ನ 50 ರೂಪಾಯಿಗೆ 30 ರೂಪಾಯಿ ಮಾಡ್ಸ್ಕೊಂಡ್ ತಂದಿದ್ಯಾ? ಅದೇ ಈಗ ಹೋಗಿ ಒಂದ್ ಬಿಗ್ ಬಜಾರ್ ಅಲ್ಲಿ ಒಂದ್ ಟೊಮೊಟೊ ಕೆಚಪ್ ತಗೋ, ಅದು 500 ರೂಪಾಯಿ ಇರೋದು 300 ರೂಪಾಯಿ ಮಾಡ್ಸ್ಕೊಂಡ್ ತಗೊಂಡ್ಬರ್ತೀಯಾ? ದಮ್ಮಿದ್ಯಾ ನನ್ಗೆ? ನೋಡು, ಇಂಡಿಯನ್ ರೈತ ಬಡಿಯೋ ಟೊಮೊಟೊಗೆ ನೀವು ನಷ್ಟ ಕೊಡ್ತಾ ಇದ್ದೀರಾ, ಅದೇ ಫಾರಿನ್ ಅಲ್ಲಿ ಕುತ್ಕೊಂಡು ಟೊಮೊಟೊ ಕೆಚಪ್ ಕಂಪ್ನಿ ನಡೆಸ್ತಾ ಇರೋನಿಗೆ ನೀವು ಲಾಭ ಕೊಡ್ತಾ ಇದ್ದೀರಾ, ಅವನ ಹತ್ರ ಚೌಕಾಸಿ ಮಾಡೋ ದಮ್ಮಿದ್ಯಾ ನಿಮ್ಗೆ? ಇಲ್ಲ, ನಿನ್ನ ದೇಶ ಪ್ರೇಮನ ಅಲ್ಲೇ ತೋರಿಸು, ಆಯ್ತಲ್ಲ ಹೋಗಿಗ. ಅದೆಲ್ಲ ನಿಂಗೆ ಹಾಕೋ, ನೀನ್ ಕನ್ನಡ ಮಾತಾಡ್ತಿದ್ಯ ಅಂದ್ರೆ ನೀನು ಇಂಡಿಯನ್ನೇ. ಇಲ್ಲಿದ್ ನೀರ್ ಕುಡ್ದಿ, ಇಲ್ಲಿದ್ ಅನ್ನ ತಿಂದಿ, ಅಲ್ಲೋಗ್ ಬದುಕ್ತಿದ್ಯಾ? ನೀನು ಇಂಡಿಯನ್ನೇ, ಅರ್ಥ ಮಾಡ್ಕೋ. ನಿನ್ ದೇವ್ರ ನಂಬ್ತೇ ಮ್ಯಾನ್? ನಂಬ್ತೀನಿ. ಪೂಜಾ ಮಾಡ್ತೀಯ? ಮಾಡ್ತೀನಿ. ದೇವ್ರಿಗೆ ನೈವೇದ್ಯ ಇಡ್ತೀಯ? ಇಡ್ತೀನಿ. ಕಾಣ್ತಾ ಇರೋ ದೇವ್ರಿಗೆ ಪೂಜಾ ಮಾಡಿ, ಅವ್ನು ತಿನ್ನಲ್ಲ ಅಂತ ಗೊತ್ತಿದ್ದು ಅವ್ನಿಗೆ ತಿನ್ನಕ್ಕಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನ ನೀನು, ನನಗ್ ಬುದ್ಧಿ ಹೇಳಕ್ ಬರ್ತೇವ ಮ್ಯಾನ್. ಐ ಡೋಂಟ್ ಲೈಕ್ ದಿಸ್, ಐ ಡೋಂಟ್ ಲೈಕ್. ಅದ್ರ ಬದಲು ಹೋಗಿ ಕೈ ಇಲ್ದಿರೋರು ಕಾಲು ಇಲ್ದಿರೋ ನಿಮ್ ದೇಶದಲ್ಲ ಎಷ್ಟು ಜನ ಇದಾರೆ, ಅವರಿಗೆಲ್ಲ ಊಟ ತಿನ್ನಕ್ ಕೊಟ್ಟಿದ್ದೆ ನಾನು. ಇಂಡಿಯಾ ಅಂದ್ರೆ ನಂಗೂ ಇಷ್ಟ, ನಾನು ಇಂಡಿಯನ್. ಇಲ್ಲಿ ಭಗವಂತನ ಬಂದು ಭಗವದ್ಗೀತೆ ಹೇಳಿದ್ದ, ಅದೆಲ್ಲ ನಿಮ್ಗೆ ಗೊತ್ತಿಲ್ದಿರೋ ಮೂರ್ಖರು ನೀವು, ಅದನ್ನ ತೆಗ್ದು ನೋಡಲ್ಲ ಅಂತ ಅನ್ಸುತ್ತೆ. ನನಗೆ ಯಾಕೆ ಇಂಡಿಯಾ ಇಷ್ಟ ಆಗಲ್ಲ ಅಂದ್ರೆ, ಇಲ್ಲಿ ಸಮಾಜ ಸರಿ ಇಲ್ಲ, ಇಲ್ಲಿ ಸಮಾಜದ ವ್ಯವಸ್ಥೆ ಸರಿ ಇಲ್ಲ, ನಾನು ಇಷ್ಟಪಡೋ ಥರ ನೀವೇನು ಮಾಡಿಲ್ಲ, ಅದಕ್ಕೆ ನಾನು ಇಷ್ಟಪಡ್ತಿಲ್ಲ ಅಷ್ಟೇ ಅಷ್ಟೇ. ನೀನು ಹೇಳಿದ್ದೆಲ್ಲ ಸ್ವಲ್ಪ ದಿವಸಲ್ಲಿ ಆಗತ್ತೆ. ಯಾರು ಮಾಡ್ತಾರೆ ಮ್ಯಾನ್? ನಾಯಕರು, ನಾಯಕರು ಇದ್ದಾರೆ. ಯಾಕ ನೀನು ಮಾಡಲ್ವಾ? ನಿನ್ ಕಾಲ ಆಗಲ್ವಾ? ನಿಂದಲ್ವಾ ಇದೆ? ನೀನು ಮಾಡೋಕ್ಕೇನು ಆಗಲ್ವಾ? ಇದೆಲ್ಲ ಇಷ್ಟೇ ಇಂಡಿಯನ್ಸ್, ಅವ್ನು ಬರಲಿ ಇವ್ರು ಬರಲಿ, ಅವ್ರು ಬಂದು ಮಾಡಲಿ ಇವ್ರು ಬಂದು ಮಾಡಲಿ ಅಂತೀರ? ನೀನು ಮಾಡಿದೆ ಇಲ್ಲಿ ಯಾರು ಮಾಡಲ್ಲ. ನೀವು ಇದೆಲ್ಲ ಮಾಡಬೇಕು. ನೀವು ಯೂತ್ಸು ಹೂ ಸುಡ್ಕೊಂಡು ಹೋಗೋಬಿಟ್ಟು ಫಾರಿನ್ ಹುಡುಗಿರಿಗೆ ನಾಟಿಯಾಗಿ ಕಾಮೆಂಟ್ ಹಾಕೋದ್ಬಿಟ್ಟು ಇಲ್ಲಿ ಆಗ್ತಾ ಇರೋದು ಎಲ್ಲಾದ್ರೂ ಘಟನೆಗಳನ್ನು, ಈ ಸಮಾಜದಲ್ಲಿ ಏನೇನಿದೆ ಜನ ಏನೇನಾಗ್ತಿದೆ ಅದನ್ನೆಲ್ಲ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತರಬೇಕು, ಅದನ್ನ ಬಿಟ್ಟು ನೀವು ಅವ್ರು ಮಾಡಲಿ ಇವ್ರು ಮಾಡಲಿ ಇದೆಲ್ಲ ಆಗಲ್ಲ ಮ್ಯಾನ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? 75 ವರ್ಷ ಆಯ್ತು. 75 ವರ್ಷ ಆಯ್ತು ನಿಮ್ಮ ದೇಶದಲ್ಲಿ ಕರಪ್ಷನ್ ತೆಗ್ದಿರೋದ? ಅವ್ನು ಬಂದ್ ಮಾಡ್ತಾನೆ, ಇವನು ಬಂದ್ ಮಾಡ್ತಾನೆ, ಅಲ್ಲ ಮ್ಯಾನ್, ನೀನು ಬಂದ್ ಮಾಡಬೇಕು. ಇದು ನಿಂದು ಸಮಾಜ, ನಿಂದು ದೇಶ, ನಿಂದು ಭಾಷೆ, ಇದೆಲ್ಲ ನೀನ್ ಬೆಳೆಸ್ಬೇಕೇ ಹೊರತು ಯಾರೋ ಬಂದು ಬೆಳೆಸ್ಲಿ ಅಂತ ಕಾಯ್ಬಾರ್ದು. ಅರ್ಥ ಆಯ್ತಾ? ನೀವ್ ಯೂತ್ಸ್, ನೀವ್ ಯೂತ್ಸ್ ಎಲ್ಲ ಸೇರ್ಕೊಂಡ ಈ ದೇಶನ ಉದ್ಧಾರ ಮಾಡ್ಬೇಕು, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ನೀವು ಮಾಡ್ಲಿಲ್ಲ ಅಂದ್ರೆ ಯಾರೋ ಬಂದ್ ಮಾಡಲ್ಲ, ಈ ಭ್ರಷ್ಟಾಚಾರ ಮತ್ತೆ ಈ ಕರಪ್ಷನ್ ಎಲ್ಲ ಯಾರು ತೆಗಿಯಲ್ಲ. ಅರ್ಥ ಆಯ್ತಲ್ಲ? ನಿಮಗ್ ನಿಜವಾಗ್ಲು ಈ ದೇಶನ ಚೇಂಜ್ ಮಾಡ್ಬೇಕು. ಇಲ್ಲಿ ಎಲ್ಲ ಭ್ರಷ್ಟಾಚಾರ ಕರಪ್ಷನ್ ಅದು ಇದು ಆಳು ಮೂಳು ಎಲ್ಲ ತೆಗಿಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಫಸ್ಟ್ ನಿಮ್ಮ ಮೊಬೈಲಲ್ಲಿ UPPI ಅಂತ ಆ್ಯಪ್ ಇದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಡೌನ್ಲೋಡ್ ಮಾಡಿಸಿ, ಅದರಲ್ಲಿರೋದನ್ನೆಲ್ಲ ಓದಿಸಿ, ನಿಮ್ಮ ಏರಿಯಾಗೆ ಹೋಗಿ ನಿಮ್ಮ ಏರಿಯಾದಲ್ಲೇ ಎಲ್ಲರೂ ಒಟ್ಟುಗೂಡಿಸಿ, ಅಲ್ಲಿ ಯಾವ ಜನ ಏನು ಬೇಕು ಎಲ್ಲ ನೀವು ಕೇಳಿ, ಅಲ್ಲಿ ಒಬ್ಬ ನಾಯಕನ ಕರ್ಕೊಂಡೋಗಿ ಪ್ರಜಾಕೀಯ ಅನ್ನೋ ಪಕ್ಷದಲ್ಲಿ ನಿಲ್ಲಿಸಿ ಆ ಪಕ್ಷದಿಂದ ಐಡಿಯಾಲಜಿ ಮೇಲೆ ಎಲ್ಲದನ್ನು ವರ್ಕ್ ಮಾಡ್ತಾರೆ.
ಅದು ನೀವು ಯಾರು ಯೂತ್ಸ್ ನಿಮಗೆ ಆ ಪ್ರಜಾಕೀಯ ಪಕ್ಷ ಇಷ್ಟ ಆಯ್ತು ಅದರ ಐಡಿಯಾಲಜಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶ ಬದಲಾಯಿತು ನಿನ್ನೊಬ್ಬನಿಂದನೇ ಈ ದೇಶ ಬದಲಾಯಿತು ಜೈ ಪ್ರಜಾಕೀಯ ಜೈ ಉಪೇಂದ್ರ ಜೈ ಚಪ್ಪಲಿ ಹಾಕೊಂಡು ಅರ್ಕಲು ಬಟ್ಟೆ ಹಾಕೊಂಡು ವೇಸ್ಟ್ ಮಾಡಿತಾರ ದೇಶಕ್ಕೆ ವೇಸ್ಟ್ ಮಾಡಾಕ್ತಾರ ಬದುಕಿದ್ರೆ ಇನ್ ಯಾರೋ ಬೆಳ್ತಾರ ಹುಡುಗಿನ ಇನ್ಸ್ಟಾಗ್ರಾಮ್ ಫೋಟೋಕ್ಕೆ ಫೇಸ್ಬುಕ್ ಫೋಟೋಕ್ಕೆ ಲೈಕ್ ಕಾಮೆಂಟ್ ಕೊಡೋಗ್ಬಿಟ್ಟು ನಿನ್ ಜೀವನದಲ್ಲಿ ಉದ್ದಾರ ಆಗೋದು ಹೇಗೆ ಅಂತ ನೋಡ್ಕೊ ಇಂಥ ಸಾವಿರ ಜನ ನಿನ್ನಿಂದ ಬೀಳ್ತಾರೆ ಹೋಗು ವೇಸ್ಟ್ ಮಾಡಾಕ್ತಾರ ಬದುಕ್ಬೇಡ ಹೋಗು ಓ ಬರೋ ಇಲ್ಲಿ ಇನ ಬಾ ನಾನ ನೀನೆ ಬಾರಪ್ಪ ಏನ್ ಮಾಡ್ತಿದ್ಯಪ್ಪ ಅಲ್ಲಿ ಗಿಡ ನೆಡ್ತಾ ಇದ್ದೆ ಏನ್ ನಿನ್ನ ಹೆಸರು ನೀನು ಅಂತ ನೀನು ನೀನು ಅಂತ ನಿನ್ನ ಹೆಸರು ಯಾಕೆ ನಾನು ಅಂತ ಹಿಡ್ಕೊಬೇಕಿತ್ತು ನಾನು ಇಷ್ಟ ಆಗ್ಲಿಲ್ಲ ಅದಕ್ಕೆ ನೀನು ಅಂತ ಇಟ್ಕೊಂಡಿದ್ದೀನಿ ಓ ನೀನೇನಾ ನೀನು ಅಂದ್ರೆ ಯಾರೇ ಏನ್ ಹೇಳಿದ್ರು ಕೆಲಸ ಮಾಡ್ತೀಯಂತೆ ಯೋಚನೆ ಮಾಡಲ್ಲಂತೆ ಹೌದಾ ಯೋಚನೆ ಮಾಡಕ್ ಏನಿದೆ ನಾವು ಹುಟ್ಟಿರೋದೇ ಅನುಭವಿಸಕ್ಕೆ ಅದಕ್ಕೆ ನಾನೇನು ಯೋಚನೆ ಮಾಡಲ್ಲ ಯಾರು ಹೇಳಿದ್ರು ಮಾಡ್ತೀನಿ ತುಂಬಾ ಕೇಳಿದೀನಿ ನಿನ್ ಬಗ್ಗೆ ಯಾಕೇನು ಯೋಚನೆ ಮಾಡ್ದಂಗೆ ಮಾಡ್ತೀಯಂತೆ ಯೋಚನೆ ಮಾಡಲ್ಲ ನೀನು ಯೋಚನೆ ಮಾಡಕ್ ಏನಿದೆ ಯೋಚನೆ ಮಾಡ್ತಾ ಹೋದ್ರೆ ದೂರದಲ್ಲಿರೋ ಉತ್ತರ ಸಿಗತ್ತೆ ಆ ದೂರದಲ್ಲಿರೋ ಉತ್ತರನು ನಮಗೆ ಪ್ರಶ್ನೆ ತರನೇ ಕಾಣತ್ತೆ ಅವಾಗ ನಮಗೆ ಕಣ್ಮುಂದೆ ಇರೋ ಉತ್ತರ ಮರ್ತೋಗ್ಬಿಡತ್ತೆ ಕಾಣದೇ ಇಲ್ಲ ಅದಕ್ಕೆ ನಾನು ಕಣ್ಮುಂದೆ ಇರೋ ಉತ್ತರನ ಸಿಹಿ ಥರ ಸ್ವೀಕರಿಸ್ತೀನಿ ಓ ಫಿಲಾಸಫಿ ಹ್ಞೂ ಇದು ನೆಮ್ಮದಿಯಾಗಿರೋಕೆ ಫಿಲಾಸಫಿ ಸರಿ ಆಯ್ತಪ್ಪ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಹ್ಞೂ ಕೇಳಿ ನನಗೆ ಕಾಣಿಸಿದ ಉತ್ತರ ನಾನು ನಿಮಗೆ ಹೇಳ್ತೇನೆ ಸರಿ ಇವಾಗ ಎಲೆಕ್ಷನ್ ಬರ್ತಿದ್ದೆ ತುಂಬ ಪಕ್ಷಗಳಿದ್ದಾವೆ ತುಂಬ ಫೇಮಸ್ ವ್ಯಕ್ತಿಗಳಿದ್ದಾರೆ ಒಬ್ಬರು ಫ್ಯಾನ್ ಕೊಡ್ತಾರೆ ಒಬ್ಬರು ಫ್ರಿಜ್ ಕೊಡ್ತಾರೆ ಒಬ್ಬರು ಟಿ ವಿ ಕೊಡ್ತಾರೆ ಕೆಲವರು ನೋಟ್ ಕೊಡ್ತಾರೆ ಅದೇನಾರತ್ತ ಇರೋದು ಒಂದೇ ಒಂದು ಓಟು ಯಾರಿಗೆ ಹಾಕ್ಲಿನೋ ತಲೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ನೀವು ಯಾರಿಗೆ ಹಾಕಿದ್ರೆ ಏನು ಬಂತು ನಿಮಗೆ ಬಂದು ದುಡ್ಡು ಕೊಟ್ಟು ಓಟ್ ಕೊಡೋರು ದೇಶ ಬೆಳೆಸ್ತಾರೆ ಅಂದ್ಕೊಂಡಿದ್ದೀರಾ ಟಿ ವಿ ಕೊಡೋರು ಟಿ ವಿಯಲ್ಲಿ ಅವ್ರನ್ನ ನೋಡೋಕ್ಕೆ ಅಂತ ಕೊಡ್ತಾರೆ ಅಂದ್ಕೊಂಡಿದ್ದೀರಾ ನಿಮ್ಮ ದೇಶ ನೀವು ನೋಡಬೇಕಲ್ವಾ ನೀವು ದೇಶ ಬೆಳೆಸೋದು ನೋಡ್ತಾ ಇಲ್ಲ ಈ ದುಡ್ಡು ಇಸ್ಕೊಂಡು ಓಟ್ ಕೊಡೋದು ಯಾರಿಗೆ ಓಟ್ ಹಾಕೋದು ಅಂತ ಕನ್ಫ್ಯೂಷನಲ್ಲಿದ್ದೀರ ಅದೇ ನೀವು 2 ನಿಮಿಷ ಯೋಚನೆ ಮಾಡಿ ಕಣ್ಣು ಮುಂದೆ ಇವನು ಬಂದು ಟಿ ವಿ ಕೊಟ್ಟು ಫ್ರಿಜ್ ಕೊಟ್ಟು ನೋಟ್ ಕೊಟ್ಟು ನಮ್ಮ ಹತ್ರ ಓಟ್ ಹಾಕಿಸ್ಕೊತಾ ಇದ್ದಾರೆ ಅಂದರೆ ಅವ್ರು ನಮ್ಮ ದೇಶಕ್ಕನ್ನ ಲೂಟಿ ಮಾಡ್ತಾರ ಇಲ್ಲ ಬೆಳೆಸ್ತಾರ ನೀವೇ ಯೋಚನೆ ಮಾಡಿ ಈ ಕಣ್ಣು ಮುಂದೆ ಇರೋ ಸತ್ಯ ಅಂದ್ಬಿಟ್ಬಿಟ್ಟು ನೀವು ಯಾರಿಗೆ ಓಟ್ ಹಾಕಲಿ ಅನ್ನೋದನ್ನೇ ಚಿಂತಿಸ್ತಾ ಇದ್ದೀರಿ ಅದು ಸರಿಯಲ್ಲ ಸರಿ ನಾನು ಏನು ಮಾಡಲಿ ಇವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಮೂರುಕ್ರ ನಮ್ಮ ದೇಶನ ಆಳಕ್ಕೆ ನಾಯಕರು ಬೇಡ ಸೇವಕರು ಬೇಡ ಯಾಕೆ ಬೇಕು ಇದು ಪ್ರಜಾಪ್ರಭುತ್ವ ನಾವೇ ಪ್ರಜೆಗಳೇ ಇಲ್ಲಿ ಪ್ರಭುಗಳು ಅದು ನಾವು ತಿಳ್ಕೊಂಡಿರ್ಬೇಕು ನಾವಿಲ್ಲಿ ದುಡ್ಡು ಕೊಟ್ಟು ನಾವಿಲ್ಲಿ ಟ್ಯಾಕ್ಸ್ ಕಟ್ಟಿ ನಾವು ಅವರಿಗೆಲ್ಲ ಕೆಲಸ ಕೊಟ್ಟಿದ್ದೀವಿ ಅವ್ರ ಕೆಲಸ ಏನು ನಮ್ಮನ್ನು ನೋಡ್ಕೊಳ್ಳೋದು ನಮ್ಮ ದೇಶನ ನಮ್ಮ ಸಮಾಜನ ಬೆಳೆಸೋದು ಅವ್ರ ಕೆಲಸ ಅದು ನಾವು ಮಾಡಬೇಕು ಅಂಥ ಪಕ್ಷ ಯಾವುದಿದೆ ಅಂಥ ವ್ಯಕ್ತಿ ಯಾರಿದ್ದಾನೆ ಅವನ ಐಡಿಯಾಲಜಿ ಏನಿದೆ ಆ ಐಡಿಯಾಲಜಿಗೆ ನಾವು ಓಟ್ ಹಾಕಬೇಕು ನಮ್ಮ ಸಮಾಜಕ್ಕೆ ಸೇವೆ ಮಾಡೋರು ಬೇಡ ಕೆಲಸ ಮಾಡೋರು ಬೇಕು ನಾಯಕರು ಬೇಡ ಇಲ್ಲೆಲ್ಲರೂ ಒಗ್ಗೂಡಿಸುವಂಥ ಜನ ಬೇಕು ಅದಕ್ಕೆ ಐಡಿಯಾಲಜಿ ಇರಬೇಕು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಮ್ಮ ದೇಶನ ಡೆವಲಪ್ ಹೇಗೆ ಮಾಡೋದು ಅನ್ನೋದು ತಿಳ್ಕೊಬೇಕು ಅಂಥ ಪಕ್ಷಕ್ಕೆ ನಿಮ್ಮ ಓಟ್ ಹಾಕಿ ಹೌದಾ ಅಂಥ ಪಕ್ಷ ಯಾವುದಿದೆ ಎಲ್ಲಿದೆ ನೋಡಿ ಮತ್ತೆ ನೀವು ಪಕ್ಷನೇ ಹುಡ್ಕೊಂಡು ಹೋಗ್ತಾ ಇದ್ದೀರಾ ನಾನು ಪಕ್ಷನ ಹುಡುಕ್ಬೇಡಿ ಒಬ್ಬ ಒಳ್ಳೆ ಪಾಪ್ಯುಲರ್ ವ್ಯಕ್ತಿನ ಹುಡುಕ್ಬೇಡಿ ಐಡಿಯಾಲಜಿ ಹುಡುಕಿ ಯಾರು ಈ ದೇಶನ ಒಟ್ಟುಗೂಡಿಸ್ತಾನೆ ಯಾರು ಈ ನಮ್ಮದು ಒಂದು ಏರಿಯಾ ಅಂತ ಹೇಳಿದ್ರೆ ಅಲ್ಲಿ ನಾವೇ ನಾಯಕನ ಸೃಷ್ಟಿ ಮಾಡಬೇಕು ನಮ್ಮೊಳಗಿರೋ ನಾಯಕನ ಸೃಷ್ಟಿ ಮಾಡಬೇಕು ಅವನೋಗಿ ಎಲೆಕ್ಷನಿಗೆ ನಿಂತು ಎಲೆಕ್ಷನಿಗೆ ಗೆಲ್ಲಬೇಕು ಅವನು ನಾವು ಹೇಳಿದ ಕೆಲಸ ಮಾಡಬೇಕು ಅವನು ಹೇಳಿದ ಕೆಲಸ ನಾವು ಮಾಡೋದಲ್ಲ ನಾವು ಏನೇನು ಕೆಲಸ ಮಾಡಿದ್ದೀನಿ ಅದೆಲ್ಲ ಮಾನಿಟರೈಸ್ ಮಾಡಿಕೊಡ್ಬೇಕು ಎಲ್ಲ ನಮ್ಮ ಮೊಬೈಲಿಗೆ ಮೆಸೇಜ್ ಬರಬೇಕು ಎಲ್ಲದು ಎಷ್ಟು ಟೆಕ್ನಾಲಜಿ ಉಪಯೋಗಿಸ್ತಿದ್ದಾರೆ ಅಷ್ಟು ಟೆಕ್ನಾಲಜಿ ಎಲ್ಲ ಇದ್ದು ನಮಗೇನು ಅವೆಲ್ಲ ಗೊತ್ತಾಗಲ್ಲ ನಮ್ಗೆ ಯಾವಾಗ ರೋಡ್ ಹಾಕಿದ್ರು ಎಷ್ಟು ಖರ್ಚಾಯಿತು ಎಷ್ಟು ಏನಾಯಿತು ನಾವು ಕಟ್ತಾ ಇರೋದಲ್ವ ಟ್ಯಾಕ್ಸ್ ಅದಕ್ಕೆಲ್ಲ ಬೆಲೆ ಪಡಬೇಕು ಅದಕ್ಕೆಲ್ಲ ಗೊತ್ತಾಗಬೇಕು ಏನೇನು ಆಗ್ತಿದೆ ಅಂತ ಅಂಥ ಪಕ್ಷ ಇವಾಗ ಒಂದು ಬಂದಿದೆ ಆ ಪಕ್ಷದ ಹೆಸರೇ ಪ್ರಜಾಕೀಯ ಅಂತ ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವನ ಎತ್ತಿ ಹೇಳ್ತಾ ಇದ್ದಾರೆ ಉಪೇಂದ್ರ ಅವರು
ಅವರು ಈ ನಮ್ಮ ಎಲ್ಲ ಜನರನ್ನು ಗೆಲ್ಸಕ್ಕೆ ಅಂತ ಹೋಗ್ತಾ ಇದ್ದಾರೆ. ಈ ಡೆಮೋಕ್ರೆಸಿ ಅನ್ನೋದು ಪ್ರಜಾಪ್ರಭುತ್ವ ಅನ್ನೋದಕ್ಕೆ ನಿಜವಾದ ಅರ್ಥ ಕೊಡ್ತಾ ಇದ್ದಾರೆ. ಅಂಥ ಪಕ್ಷಕ್ಕೆ ನಾವು ಓಟ್ ಹಾಕೋಣ, ನೀವು ಓಟ್ ಹಾಕಿ. ಜೈ ಉಪೇಂದ್ರ, ಜೈ ಪ್ರಜಾಕೀಯ, ಜೈ. ದಿಸ್ ಮೂವಿ ಡೈರೆಕ್ಟೆಡ್ ಬೈ ಮೀ ಫಾರ್ ಯು.